ಕನ್ನಡ ಚಿತ್ರನಟ ಸುದೀಪ್ ಹೇಳಿರುವ ಮಾತು ಸರಿಯಿದೆ. ಮಾತೃಭಾಷೆ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಭಾಷಾವಾರು ಪ್ರಾಂತ್ಯಗಳು ರಚನೆಯಾದಾಗಲೇ ನಿರ್ಧಾರವಾಗಿದೆ. ಪ್ರಾದೇಶಿಕ ಭಾಷೆಗಳೇ ಸಾರ್ವಭೌಮ. ಅದೇ ವಿಚಾರವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಅದನ್ನೇ ಸುದೀಪ್ ಹೇಳಿದ್ದಾರೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಟ ಸುದೀಪ್ ಹೇಳಿಕೆಗೆ ಬೆಂಬಲ ಸೂಚಿಸಿದ್ದಾರೆ. ಹೌದು, ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದಿ ರಾಷ್ಟ್ರೀಯ ಭಾಷೆ ಎಂಬ ನಟ ಅಜಯ್ ದೇವಗನ್ ಹೇಳಿಕೆ ವಿಚಾರವಾಗಿ ಸುದೀಪ್ ಸರಿಯಾಗಿಯೇ ಹೇಳಿದ್ದಾರೆ ಎಂದರು. ನಮ್ಮ ರಾಜ್ಯಗಳು ಭಾಷಾವಾರು ಪ್ರಾಂತ್ಯಗಳಾದ ಮೇಲೆ ಆ ರಾಜ್ಯಗಳಲ್ಲಿ ಆ ರೀಜನಲ್ ಲ್ಯಾಂಗ್ವೇಜ್ ಅಂತಂದರೆ ಮಾತೃಭಾಷೆಗಳಿಗೆ ಮಹತ್ವ ಇದೆ. ಅದೇ ಸಾರ್ವಭೌಮ. ಅದೇ ವಿಚಾರವನ್ನು ಸುನೀಲ್ ಅವರು ಹೇಳಿದ್ದಾರೆ. ರೀಜನಲ್ ಲ್ಯಾಂಗ್ವೇಜ್ ಅಂತಂದರೆ ಮಾತೃಭಾಷೆಗಳಿಗೆ ಮಹತ್ವ ಇದೆ. ಅದೇ ಸಾರ್ವಭೌಮ. ಅದೇ ವಿಚಾರವನ್ನು ಸುದೀಪ್ ಅವರು ಹೇಳಿದ್ದಾರೆ. ಸುದೀಪ್ ಅವರು ಹೇಳಿರುವಂಥ ವಿಚಾರ ಸರಿ ಇದೆ. ಇದನ್ನೆಲ್ಲರೂ ಕೂಡ ಮನಗಾಣಬೇಕು ಮತ್ತು ರೆಸ್ಪೆಕ್ಟ್ ಕೊಡಬೇಕು. ನಂತರ ದೆಹಲಿ ಪ್ರವಾಸದ ಕುರಿತು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, 30ನೇ ತಾರೀಖಂದು ಚೀಫ್ ಜಸ್ಟಿಸ್ ಚೀಫ್ ಮಿನಿಸ್ಟರ್ ಸಮ್ಮೇಳನ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಇರ್ತಾರೆ. ನ್ಯಾಯಾಂಗದ ಬಗ್ಗೆ ಹಲವಾರು ವಿಚಾರಗಳು ಚರ್ಚೆಯಾಗಲಿದೆ ಎಂದರು. ನಾಳೆ ರಾತ್ರಿ ಹೋಗ್ತಾ ಇದ್ದೇನೆ. ನಾಡಿದ್ದು 30ನೇ ತಾರೀಕು ಚೀಫ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಜಸ್ಟಿಸ್ ಸಮ್ಮೇಳನ ಇದೆ. ಅದರಲ್ಲಿ ಭಾಗವಹಿಸ್ತೇವೆ. ಅದರಲ್ಲಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಹಲವಾರು ಜುಡಿಷಿಯಲ್ ಮ್ಯಾಟರ್ ಬಗ್ಗೆ ಚರ್ಚೆ. ಕೋವಿಡ್ 4ನೇ ಅಲೆ ಕುರಿತು ಮಾತನಾಡಿದ ಸಿಎಂ ಬೊಮ್ಮಾಯಿ, ಕೋವಿಡ್ 4ನೇ ಅಲೆ ಇನ್ನೂ ಬಂದಿಲ್ಲ. ಯುರೋಪ್ ರಾಷ್ಟ್ರಗಳಲ್ಲಿ ಸೋಂಕು ಹೆಚ್ಚಳವಾಗಿದೆ. ನಮ್ಮಲ್ಲಿ ಲಸಿಕಾ ಅಭಿಯಾನ ಸರಿಯಾಗಿ ನಡೆದಿದೆ. ಈಗಾಗಲೇ 2 ಡೋಸ್ ತೆಗೆದುಕೊಂಡವರಿಗೆ ಬೂಸ್ಟರ್ ಡೋಸ್ ಕೊಡಲು ತೀರ್ಮಾನಿಸಲಾಗಿದೆ ಎಂದರು. ಈಗ 4ನೇ ಅಲೆ ಅಂತೇನು ಬಂದಿಲ್ಲ. ಕೋವಿಡ್ ಇತ್ತೀಚಿನ 1-9ನೇ ತಾರೀಕು ನಂತರ ಒಂದು ಸ್ವಲ್ಪ ಹೆಚ್ಚಾಗಿದೆ. ಅದನ್ನು ಗಮನಿಸ್ತಾ ಇದ್ದೇವೆ. ಅದಕ್ಕೇನು ಪ್ರಿಕಾಷನರಿ ಮೆಜರ್ ತೊಗೋಬೇಕು ಅವೆಲ್ಲವನ್ನೂ ತೊಗೊಳ್ತಾ ಇದ್ದೇವೆ. ಒಂದು ಇದರಲ್ಲಿ ಏನು ಗೊತ್ತಾಗಿದೆ ಅಂದರೆ, ಯುರೋಪ್ ಮತ್ತು ಇತರ ರಾಷ್ಟ್ರಗಳಲ್ಲಿ ಯಾರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಅಲ್ಲಿ ಈಗ ಮತ್ತೆ ಹೆಚ್ಚಾಗಿ ಉಲ್ಬಣಾಗಿರುವಂಥದ್ದು ಕಂಡುಬಂದಿದೆ. ಹೀಗಾಗಿ ಭಾಳಷ್ಟು ಜನ ನಮ್ಮ ರಾಜ್ಯದಲ್ಲಿ 98% ತೊಗೊಂಡಿದ್ದಾರೆ 2 ಡೋಸ್ಗಳನ್ನು. ಬೂಸ್ಟರ್ ಡೋಸ್ಗಳನ್ನು ಪ್ರಿಕಾಷನರಿ ಡೋಸ್ ಅಂತ ಬಂದಿದೆ. ಅವೆರಡೂ ಇನ್ನಷ್ಟು ಜನಕ್ಕೆ ಕೊಡಬೇಕಾಗಿದೆ. ಅದರ ಬಗ್ಗೆ ಗಮನ ಹರಿಸ್ತೇವೆ. ಮತ್ತು ಮೊನ್ನೆ ಕೇಂದ್ರ ಸರ್ಕಾರ 6 ವರ್ಷದಿಂದ 12 ವರ್ಷದವರೆಗೆ ವ್ಯಾಕ್ಸಿನೇಷನ್ ಅಪ್ರೂವ್ ಮಾಡಿದ್ದಾರೆ. ಅದನ್ನು ಪ್ರಾರಂಭ ಮಾಡಬೇಕು. ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಅಂತ ತೀರ್ಮಾನ ನಿನ್ನೆ ಮಾಡಿದ್ದೇವೆ. ಆ ಪ್ರಕಾರ ವ್ಯಾಕ್ಸಿನೇಷನ್ಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ. ಮತ್ತು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂದರೆ ಮಾಸ್ಕು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೇವೆ. ಈಗ ಸ್ಥಿತಿಯನ್ನು ಮತ್ತು ಟೆಸ್ಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.